You're a superhero. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಪ್ರಿಯ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗುರು, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಫುಲ್ ವಿಡಿಯೋ ನೋಡಲಿಕ್ಕಪ್ಪ ಅಂದರೆ ಪಾಸ್ವರ್ಡ್ ಮಾತ್ರ ಸಿಗಲ್ಲ, ಫುಲ್ ವಿಡಿಯೋ ನೋಡಿ ಅದಾದಮೇಲೆ ಪಾಸ್ವರ್ಡ್ ಸಿಕ್ಕಿಲ್ಲ ಪಾಸ್ವರ್ಡ್ ಸಿಕ್ಕಿಲ್ಲ ಅಂತ ಒಂದು ಕಮೆಂಟ್ ಮಾತ್ರ ಹಾಕೋಕೋಬಿಟ್ರಪ್ಪ. ಇವಾಗ ಇವತ್ತು ಏನಪ್ಪ ಅಂದರೆ ಈಗ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯ್ನ್ ಆಗಿ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇದೆ ನೋಡಿ. ಮೊದಲಿಗೆ ನೀವು ಅಲೈಟ್ ಮೋಷನಲ್ಲಿ ಫುಲ್ ಪ್ರಾಸೆಟನ್ನು ಕೊಟ್ಟಿದ್ದೀನಿ, ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ, ಎಲ್ಲ ಆ್ಯಡ್ ಮಾಡಿಕೊಟ್ಟಿರ್ತೀನಿ. ಕನ್ನಡ ಫಾಂಟ್ಸ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ಬೇಕಾದರೆ ಅದು ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಮೊದಲಿಗೆ ಅಲ್ಲಿ ಗ್ರೂಪ್ ಒನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆಲ್ಲ ಫಸ್ಟಿಗೇನು. ಓಕೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಐದನೇ ಆಪ್ಷನ್ ಎಡಿಟ್ ಗ್ರೂಪ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಫೋಟೋನ ರಿಮೂವ್ ಮಾಡೋಕ್ಕಾಗುತ್ತೆ. ಓಕೆ, ಆ ಫೋಟೋ ಇದೆ ನೋಡಿ, ಅದನ್ನು ಏನಪ್ಪ ಅಂದರೆ ರಿಮೂವ್ ಮಾಡ್ಕೊಂಬಿಡಿ. ಅಲ್ಲಿ ಮೇಲೆ ಡೇಟ್ ಆಪ್ಷನ್ ಕಾಣುತ್ತೆ ನೋಡಿ, ಡೇಟಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಯಾರ್ದು ಮದುವೆ ಅವ್ರದ್ದೊಂದು ಫೋಟೋನ ಆ್ಯಡ್ ಮಾಡ್ಕೊಳ್ರಪ್ಪ. ಓಕೆ, ಅದೇನಪ್ಪ ಅಂದರೆ ಗ್ಯಾಲರಿಯಲ್ಲಿ ನಿಮ್ದು ಯಾರ್ದು ಅದು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅದನ್ನು ಫುಲ್ ಎಲ್ಲಪ್ಪ ಅಂದರೆ ಲಾಸ್ಟ್ ಅಂತ ಬಂದು ಅಲ್ತೇನೆ, ಅದನ್ನು ಸ್ಕ್ರಾಲ್ ಮಾಡ್ಕೊಂಡು ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಅದಾದಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡು ಡೌನ್ ತೇನೆ ಅದನ್ನು. ಓಕೆ, ಈ ರೀತಿ ಡೌನ್ ತಂದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅದನ್ನು ಸ್ವಲ್ಪ ಈ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ಇಮೇಜ್ ಈ ಥರ ಒಂದು ಯಾವ ಥರ ನಾನು ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ, ಆ ರೀತಿ ಏನಪ್ಪ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಇದು ಫೋಟೋ ಚೇಂಜ್ ಮಾಡಿದ್ಮೇಲೆ ಅಲ್ಲಿ ಬಂಧುಗಳು ಒಂದು ಇದು ಬರುತ್ತೆ, ಅಲ್ಲಿ ಗ್ರೂಪ್ ಮೇಲೆ ಇದನ್ನು ಇದೆ, ಅದನ್ನು ಕ್ಲಿಕ್ ಮಾಡ್ಕೊಬಿಡ್ರಿ. ಈಗ ಸ್ವಲ್ಪ ಅದು ಕಾಣುತ್ತೆ ನಿಮ್ಗೆ ಕ್ಲಿಯರ್ ಆಗಿ ಕಾಣಬೇಕಂದ್ರೆ. ಓಕೆ, ಮತ್ತೇನಪ್ಪ ಅಂದರೆ ಈ ಟೆಕ್ಸ್ಟ್ ಮೇಲೆ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾರ್ಕ್ ತೋರಿಸಿದ್ದೀನಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಅದಾದಮೇಲೆ ಕ್ರೋಮಲ್ಲಿ ಅರವಿಂದ್ ವಿ ಕೆ ಅಂತ ಟೈಪ್ ಮಾಡ್ಕೊಳ್ಳಿ. ಓಕೆ, ಅರವಿಂದ್ ವಿ ಕೆ ಅಂತ ಟೈಪ್ ಮಾಡಿರಪ್ಪ, ಮತ್ತೆ ಮೇಲೆ ಕೇಳ್ಕೊಂತೀನಿ ಅಂತ ಹೇಳ್ಕೊಬಿಡ್ರಿ. ಅರವಿಂದ್ ವಿ ಕೆನ ಟೈಪ್ ಮಾಡ್ಕೊಳ್ಳಿ ಕ್ರೋಮ್ ಹೋಗಿ. ಅಲ್ಲಿ ಏನಪ್ಪ ಅಂದರೆ ಸಂಕ ಏನೋ ಒಂದು ಕನ್ನಡ ಬರುತ್ತೆ, ಈ ರೀತಿ ಸಂಕ ಯೂನಿಕ್ ಕೊಟ್ಟು ಅಂತ ಅಲ್ಲಿ ಮೇಲೆ ಬಂದಿರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕ್ ಈ ರೀತಿ ಬರುತ್ತೆ, ಅದಾದಮೇಲೆ ಕೆಳಗೆ ಏನಪ್ಪ ಅಂದರೆ ಯೂನಿಕ್ ಕೊಟ್ಟು ASCII ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ನಾನು ಸುಮ್ಮನೆ ಟೈಪ್ ಮಾಡಿಬಿಟ್ಟಿದ್ದೀನಿ ಅದನ್ನು, ಅದೇ ಕುಂತ್ಕೊಂಬಿಟ್ಟಿದೆ. ಓಕೆ, ಅದನ್ನ ಇದೇ ರೀತಿ ಏನಪ್ಪ ಟೈಪ್ ಮಾಡಿದ್ರೆ ಆ ಸೈಡಲ್ಲಿ ಇಂಗ್ಲೀಷ್ ಅಕ್ಷರ ಥರ ಬರ್ತವೆ, ಅವುಗಳನ್ನು ಏನಪ್ಪ ಅಂದರೆ ನೀವು ಕಾಪಿ ಮಾಡ್ಕೊಳ್ಳೋಕ್ಕಾಗುತ್ತೆ. ಅಲ್ಲಿ ಯೂನಿಕ್ ಕೊಟ್ಟು ASCII ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಏನಪ್ಪ ಅಂದರೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅವುಗಳನ್ನು ಕಾಪಿ ಮಾಡ್ಕೊಂಡು ಸೈಡಲ್ಲಿ ಅಲೈಟ್ ಮಷಿನಿಗೆ ಹೋಗೋಕ್ಕೋಗುತ್ತೆ, ಬ್ಯಾಕ್ ಬಂದು ಅಲೈಟ್ ಮಷಿನಿಗೆ ಹೋಗಿ ಮತ್ತೇನಪ್ಪ ಅಂದರೆ ಅವುಗಳನ್ನು ಪೇಸ್ಟ್ ಮಾಡೋಕ್ಕಾಗುತ್ತೆ. ಓಕೆ, ಈ ರೀತಿಯಾಗಿ ಏನಪ್ಪ ಅಂದರೆ ಸಿಂಪಲಾಗಿ ಮಾಡ್ಬೋದು ನೋಡಿ. ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಪ್ಪ ಅಂತ ಇವತ್ತಾ. ಓಕೆ, ಈಗ ವಿಡಿಯೋ ಕಡೆ ಬರೋದಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ಇದೇ ನೋಡಿ, ನೆಕ್ಸ್ಟ್ ಎ ಟೆಕ್ಸ್ಟ್ ಅಂತ ಮತ್ತೆ ಮೇಲೆ ಏನಪ್ಪ ಅಂದರೆ ವಿವಾಸಗಳನ್ನು ಚೇಂಜ್ ಮಾಡೋಕ್ಕಪ್ಪ ಅಂದರೆ ಮತ್ತೆ ಅದೇ ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ರಿಮೂವ್ ಮಾಡಿ. ರಿಮೂವ್ ಮಾಡಿದ್ಮೇಲೆ ನೆಕ್ಸ್ಟ್ ಕ್ರೋಮ್ಗೆ ಹೋಗಿ ಅರವಿಂದ್ ವೀಕ್ ಅಂತ ಟೈಪ್ ಮಾಡ್ಕೊಳ್ಳಿ. ಅರವಿಂದ್ ವೀಕ್ ಅಂತ ಟೈಪ್ ಮಾಡಿಕೊಂಡು ಪ್ಲೇಸ್ನ ಒಂದು ಆ್ಯಡ್ ಮಾಡ್ಕೊಳ್ಳಿ. ಪ್ಲೇಸನ್ನು ಸೈಡಲ್ಲಿ ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಯೂನಿಕ್ ಕೊಟ್ಟು ASCII ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಯೂನಿಕ್ ಕೊಟ್ಟು ಅದನ್ನುಗಳನ್ನು ಏನಪ್ಪ ಅಂದರೆ ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ಸೈಡಲ್ಲಿ ಸೀದಾ ಅಲರ್ಟ್ ಮಷನ್ಗೆ ಬನ್ನಿ. ಅಲರ್ಟ್ ಮಷನ್ಗೆ ಬಂದು ಏನಪ್ಪ ಅಂದರೆ ಪೇಸ್ಟ್ ಮಾಡೋಕ್ಕಾಗುತ್ತೆ. ಓಕೆ, ಪೇಸ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಈ ರೀತಿ ಬರುತ್ತೆ ಇಂಟರ್ಫೇಸು. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ದಿನಾಂಕನ ಚೇಂಜ್ ಮಾಡೋಕ್ಕಂದರೆ ಅಲ್ಲಿ ಮೇಲೆ ದಿನಾಂಕ ಇದೆ ನೋಡಿ, ಅದು ನಂಬರನ್ನು ಅಷ್ಟು ನೀವು ಚೇಂಜ್ ಮಾಡೋಕ್ಕಾಗುತ್ತೆ. ಸಿಂಪಲಾಗಿ ಮಾಡೋದು ನೋಡಪ್ಪ, ಈ ರೀತಿಯಾಗಿ ಏನಪ್ಪ ಅಂದರೆ ಇನ್ನೂ ಯಾರು ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ಅಲ್ಲಿ ಕೂಡ ಜಾಯ್ನ್ ಆಗಿ ಅಲ್ಲಿ ಕೂಡ ಏನಪ್ಪ ಅಂದರೆ ಫೋಟೋಸ್ಗಳನ್ನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ನೋಡಪ್ಪ. ಓಕೆ, ಏನಪ್ಪ ಅಂದರೆ ಏನಪ್ಪ ಅದಾದಮೇಲೆ ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟು ಅಲ್ಲಿ ನಿಯಮನ ಚೇಂಜ್ ಮಾಡೋಕ್ಕಾಗುತ್ತೆ. ಯಾರ್ದು ವಧುವರ ಒಂದು ನಿಯಮನ ಕೂಡ ನೀವು ಆ್ಯಡ್ ಮಾಡ್ಕೋಬೇಕಪ್ಪ ಅಂದರೆ ಮತ್ತೆ ಅದೇ ಕ್ರೋಮ್ಗೆ ಹೋಗಿ ಅರವಿಂದಲ್ಲಿ ವೀಕೆಂದ ಟೈಪ್ ಮಾಡ್ಕೊಂಡು ಅವುಗಳನ್ನು
ಅನೇ ಅಲ್ಲಿ ನೇಮನ್ನು ಸೈಡಲ್ಲಿ ಟೈಪ್ ಮಾಡ್ಕೊಂಡು ಅದಾದಮೇಲೆ ಸೈಡಲ್ಲಿ ಯೂನಿಕೋಟು ಎ ಎಸ್ ಸಿ ಎ ಅಂತ ಮಾಡ್ಕೊಂಡು ಅವುಗಳನ್ನು ಕಾಪಿ ಮಾಡ್ಕೊಳ್ಬೇಕಾಗುತ್ತೆ. ಕಾಪಿ ಮಾಡ್ಕೊಳ್ಳಿ ಅದೇ ಪ್ರೊಸೆಸರಪ್ಪ, ಏನು ಕಂಟಿನ್ಯೂ ಅದನ್ನೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಓಕೆ, ಅದನ್ನು ಏನಪ್ಪಂದರೆ ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡ್ಕೊಂಡು ಏನಪ್ಪಂದರೆ ಬರೀರಪ್ಪ ಟೈಪ್ ಮಾಡ್ರಿ. ಓಕೆ, ಟೈಪ್ ಮಾಡ್ಕೊಂಡು ಕಾಪಿ ಸೈಡಲ್ಲಿ ಕಾಪಿ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಅಲೈಟ್ ಮಷನ್ಗೆ ಹೋಗಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ಓಕೆ, ಇದೇ ರೀತಿ ಆದರೆ ಇನ್ನೊಂದು ಏನು ವರರ ಒಂದು ಹೆಸರು, ವಧು ವರ ಒಂದು ಹೆಸರನ್ನು ಟೈಪ್ ಮಾಡಿರಿ. ಓಕೆ, ಇನ್ನು ಏನಪ್ಪ ಅಂದರೆ ಫುಲ್ ವಿಡಿಯೋ ನೋಡಿ. ಫುಲ್ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಪಾಸ್ವರ್ಡ್ ಸಿಗುತ್ತೆ. ಅದಾದಮೇಲೆ ನೀವು ಪಾಸ್ವರ್ಡ್ ಸಿಕ್ಕಿಲ್ಲ ಅಂತ, ಪಾಸ್ವರ್ಡ್ ಸಿಕ್ಕಿಲ್ಲ ಅಂತ, ಪಾಸ್ವರ್ಡ್ ಸಿಕ್ಕಿಲ್ಲ ಅಂತ ಕಮೆಂಟ್ ಹಾಕಿದರೆ ನಾವು ಮಾತ್ರ ಹೇಳಲ್ಲ ನೋಡ್ರಿ. ಓಕೆ, ನೆಕ್ಸ್ಟ್ ಏನಪ್ಪಂದರೆ ಅದೇ ಮಾಡಿರಿ, ವಿಡಿಯೋ ಕಡೆ ಬರೋದಾದರೆ ನೋಡ್ಬೋದು, ಅದೇ ರೀತಿ ಪ್ರೊಸೆಸ್ ಇರುತ್ತೆ. ಓಕೆ, ಇನ್ನು ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಆನ್ ಮಾಡ್ಕೊಂಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಮ್ಮ ವಿಡಿಯೋ ನಿಮಗೆ ಬೇಗನೆ ತಲುಪುತ್ತೆ. ಹಾಗಾಗಿ ನೀವೇನೇ ಮೊದಲನೇ ಆಗಿ ವಿಡಿಯೋ ನೋಡ್ಬೋದು. ಓಕೆ, ಇನ್ನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಯಾರು ಫಾಲೋ ಮಾಡಿಲ್ಲ ಅಂದರೆ ಅಲ್ಲಿ ಕೂಡ ಫಾಲೋ ಮಾಡಿ, ಅಲ್ಲಿ ಕೂಡ ಪೋಸ್ಟ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಡಿಟಿಂಗ್ ಮಾಡಿದ್ವು. ಓಕೆ, ಅದಾದಮೇಲೆ ಇಷ್ಟು ಎಲ್ಲ ಎಡಿಟಿಂಗ್ ಮಾಡಿದ್ಮೇಲೆ ಚೆಕ್ ಮಾಡ್ಕೊಂಡು ಸೀದಾ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಇಷ್ಟು ಒಂದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ತಪ್ಪದೆ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲವಿಂಗ್, ಸೀ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್ ಗಾಯ್ಸ್.